ಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಕಾರ್ಯಕ್ರಮವನ್ನು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಬಿವಿ ಪಾಟೀಲರು ಉದ್ಘಾಟಿಸಿದರು. ಬಾಲಕಾರ್ಮಿಕ ಪದ್ಧತಿ ತೊಡೆದು ಹಾಕಲು ಮಕ್ಕಳ ಪಾಲಕರು ಮತ್ತು ಪೋಷಕರು ಬದ್ಧತೆ ಮತ್ತು ಸಂಕಲ್ಪ ಮಾಡಬೇಕು. ಅಂದಾಗ ಮಾತ್ರ ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆಯಾಗಲು ಸಾಧ್ಯ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಬಿವಿ ಪಾಟೀಲ್ ಹೇಳಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಇಂದು ಹಮ್ಮಿಕೊಂಡಿದ್ದ ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ದೇಶದ ಜ್ವಲಂತ ಸಮಸ್ಯೆಯಾಗಿರುವ ಬಾಲ ಕಾರ್ಮಿಕ ಪದ್ಧತಿಯನ್ನ ನಿರ್ಮೂಲನೆ ಮಾಡಲು ಪ್ರತಿ ವರ್ಷ ಜೂನ್ 12ರಂದು ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನವನ್ನು ಆಚರಿಸಲಾಗುತ್ತಿದೆ ಎಂದರು. ಪ್ರತಿ ವರ್ಷ ಜೂನ್ 12ನ್ನ ವಿಶ್ವ ಬಾಲಕಾರ್ಮಿಕ ನಿರ್ಮೂಲನೆ ಹಾಗೂ ಪುನರ್ವಸತಿ ದಿನಾಚರಣೆಯನ್ನಾಗಿ ನಾವು ಆಚರಿಸ್ತಾ ಬರ್ತಾ ಇದ್ದೇವೆ. ಇವತ್ತು ಬಾಲಕಾರ್ಮಿಕ ಪದ್ಧತಿ ಇದೊಂದು ಅನಿಷ್ಟವಾಗಿರತಕ್ಕಂಥ ಪದ್ಧತಿಯಾಗಿದೆ. ಇದನ್ನು ಹೋಗಲಾಡಿಸ್ಲಿಕ್ಕೆ ಹಲವಾರು ವರ್ಷಗಳಿಂದ ಇವತ್ತು ಸರ್ಕಾರ ಮತ್ತು ಇತರ ಇಲಾಖೆಗಳು ತಮ್ಮ ಅನೇಕ ಯೋಜನೆಗಳನ್ನು ಹಾಕ್ಕೊಂಡು ಕೆಲಸ ಮಾಡ್ತಾ ಬಂದಿದ್ದನ್ನೇ ಗಮನದಲ್ಲಿಟ್ಟುಕೊಂಡು ಇವತ್ತು ಸಾರ್ವಜನಿಕರಿಗೆ ತಿಳುವಳಿಕೆ ನೀಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಇದನ್ನು ಈ ನಿರ್ಮೂಲನಾ ಈ ಪಿಡುಗನ್ನು ನಿರ್ಮೂಲನ ಮಾಡ್ತಕ್ಕಂಥ ದಿನವನ್ನು ಒಂದು ಆಚರಣೆಯ ರೂಪದಲ್ಲಿ ತರಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಳ್ಳಲಾಗಿದೆ. ಇವತ್ತು ಬಾಲಕಾರ್ಮಿಕತೆ ಅಂತಕ್ಕಂಥದ್ದು ಪ್ರಮುಖವಾಗಿ ನಾನು ತಿಳಿದ ಹಾಗೆ ಎರಡು ಸಮಸ್ಯೆಗಳಿಂದ ಕೂಡಿದೆ ಅಂತಕ್ಕಂಥದ್ದು. ಎಲ್ಲಿ ಬಡತನ ಹೆಚ್ಚಿದೆಯೋ, ಅನಕ್ಷರತೆ ಹೆಚ್ಚಿದೆಯೋ, ಅಲ್ಲಿ ಹೆಚ್ಚು ಬಾಲಕಾರ್ಮಿಕತೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಇವತ್ತು
सरकार कड्डाय शिक्षण कानून अल्दने संविधान 14 वर्ष मक्कल के वे उचित शिक्षण को मूलभूत हकन सहित इवत्तु आ हिन्दे ना परामर्श नोड़े बाल कार्मिकते अंतकंतद्दु शिक्षण वंचित मक्कळल्लि नावु हेच्चु काणलिक्के साध्य इदे। ಇದೆ ಸಂದರ್ಭದಲ್ಲಿ ನ್ಯಾಯಾಧೀಶರು ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆ ಕುರಿತ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಿದರು. ಅತಿಥಿಗಳಾಗಿ ಆಗಮಿಸಿದ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಹೆಪ್ಸಿಬರಾಣಿ ಕೊರ್ಲಪಾಟಿ ಅವರು ಮಾತನಾಡಿದರು. ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಉತ್ತರಗಾಂವ್, ಜಿಲ್ಲಾ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಆರ್ ಕೆ ಹಿರೇಮಠ್ ಕೂಡ ಮಾತನಾಡಿದರು. ಜಿಲ್ಲಾಧಿಕಾರಿ ಉಜ್ವಲ್ ಕುಮಾರ್ ಘೋಷ್ ಅಧ್ಯಕ್ಷತೆ ವಹಿಸಿದರು. ಸಾರ್ವಜನಿಕ ವಾರ್ತಾ ಮತ್ತು ಸಂಪರ್ಕ ಇಲಾಖೆ ಉಪನಿರ್ದೇಶಕ ಜಿ ಚಂದ್ರಕಾಂತ್, ಚಿದಂಬರ ರಾವ್ ಪಾಟೀಲ್ ಮರಗುತ್ತಿ, ಸತ್ಯನಾಥ ಶೆಟ್ಟಿ, ಶಿವಾನಂದ್ ಪದ್ಮಾಜಿ, ರವೀಂದ್ರ ಮಾದಂ ಶೆಟ್ಟಿ, ಶಿವಯ್ಯ ಸ್ವಾಮಿ, ಸಿಎ ಪಾಟೀಲ್, ಪ್ರಭು ಯಳಸಂಗೆ, ಶಂಕರ್ ಸುರೇಗಾಂವ್, ಶಾಂತಾ ಘಂಟೆ, ಶಂಕರ್ ಕಟ್ಟಿ ಸಂಗಾವಿ, ಸುರೇಶ್ ಬಡಿಗೇರ್, ಶಿವಕುಮಾರ್ ರೇಷ್ಮೆ, ಡಾಕ್ಟರ್ ಲಿಂಗರಾಜ್ ಕೋನಿನ್, ವಿಠಲ್ ಚಕಡೆ, ಫಾದರ್ ಸಜ್ಜಿದ್ ಜಾರ್ಜ್ ಸೇರಿದಂತೆ ಅನೇಕರಿದ್ದರು. ಸಹಾಯಕ ಕಾರ್ಮಿಕ ಆಯುಕ್ತ ವೆಂಕಟೇಶ ಶಿಂದಿಹಟ್ಟಿ ಸ್ವಾಗತಿಸಿದರು. ಆಶಾ ಹೆಗಡೆ ಕಾರ್ಯಕ್ರಮವನ್ನು ನಿರೂಪಿಸಿದರು. ಬಾಲಕಾರ್ಮಿಕರ ಸಮೀಕ್ಷೆಯಲ್ಲಿ ಪಾಲ್ಗೊಂಡ ಕಾಲೇಜು ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ಮತ್ತು ಬಾಲಕಿಯರ ಹಾಗೂ ಬಾಲಕರ ಬಾಲ ಮಂದಿರದ ಮಕ್ಕಳಿಗೆ ಪಠ್ಯ ಪರಿಕರ ಬಹುಮಾನಗಳನ್ನು ವಿತರಿಸಲಾಯಿತು. ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ 3 ವರ್ಷ ಸಂಪೂರ್ಣಗೊಳಿಸಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲರೊಂದಿಗೆ ಎಲ್ಲರ ವಿಕಾಸ ಬೃಹತ ಸಮ್ಮೇಳನ ಆಯೋಜಿಸಲಾಗಿತ್ತು. ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳ ಅರಿವು ಮೂಡಿಸುವ ಮೋದಿ ಫೆಸ್ಟ್ ಕಾರ್ಯಕ್ರಮದ ಬೃಹತ್ ಸಮಾವೇಶವನ್ನು ನಿನ್ನೆ ಕಲಬುರಗಿ ನಗರದ ಇಎಸ್ಐ ಆಸ್ಪತ್ರೆಯ ಭವ್ಯ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು. ಎಲ್ಲರೊಂದಿಗೆ ಎಲ್ಲರ ವಿಕಾಸ ಈ ಸಮ್ಮೇಳನವನ್ನ ಮಧ್ಯಪ್ರದೇಶದ ಯುವಜನ ಮತ್ತು ಕ್ರೀಡಾ ಸಚಿವೆ ಯಶೋಧರ ರಾಜೇ ಸಿಂಧಿಯಾ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. हम याद करना चाह रहे हैं, आज जो एनडीए सरकार है, भारतीय जनता पार्टी का सरकार है, जो हमारे धीमंत नेता, जो विश्व के नेता के नाते उभरे हुए श्री नरेंद्र मोदी जी, जो आज केंद्र में 3 साल पूर्ण कर चुके हैं, इस संदर्भ में मैं आज हमारे राजमाता विजय राजे सिंधिया जी को शत शत प्रणाम करते हुए, उनको नमन करते हुए उनको याद करना चाहता हूँ. आज इस अवसर पर भारतीय जनता पार्टी हो या एनडीए सरकार हो, इस मुकाम तक पहुंचने के लिए आज राजमाता विजय राजे सिंधिया जी, हमारे दिग्गज नेता जी अटल बिहारी वाजपेयी जी हो या एल के अडवाणी जी हो, और काफ़ी कुछ हमारे पार्टी के और इस राष्ट्र के जनसंघ से हुए जुड़े हुए नेता हो, भारतीय जनता पार्टी के नेता हो, उनके साथ इस देश में भारतीय जनता पार्टी को मजबूत करने में आज राजमाता जी का बहुत ही बड़ा योगदान आज रहा है. आज हमारा सौभाग्य है, आज उनकी लाडली बेटी यशोधरा बहन आज हमारे बीच में खास इस अवसर पर मोदी जी के सरकार के जो अचीवमेंट्स हैं, जो सफल 3 साल के योजनाओं के बारे में जो लोगों को पहुंचने का काम हमें करना है, उस सिलसिले में बात करने के लिए आज हमारे बीच आए हुए हैं. आज मुझे बहुत ही गर्व महसूस होता है, क्योंकि एक डेडिकेटेड पार्टी के नेता, एक कमिटेड मंत्री आज यशोधरा जी माननीय शिवराज सिंह चौहान जी के मंत्रिमंडल में क्रीड़ा और यूथ सर्विसेज और विशेषकर ये एंडोमेंट का पोर्टफोलियो अत्यंत दक्षता से, बहुत ही दक्षता से निभाते हुए आज हम सबको एक गर्व की बात है. ಗುಲ್ಬರ್ಗಾ ಜಿಲ್ಲೆಯಲ್ಲಿ ಸುಮಾರು 10 ರಾಜ್ಯ ಹೆದ್ದಾರಿಗಳನ್ನು ಪರಿವರ್ತನೆ ಮಾಡಿ ರಾಷ್ಟ್ರ ಹೆದ್ದಾರಿಗಳನ್ನು ಮಾಡಿದ್ದೀವಿ. ಅದರಲ್ಲಿ ಬೀದರ್ನಿಂದ ಆಳಂದು ಉಮರ್ಗೆ ಹೋಗೋದು ಕೂಡ ಇದೆ, ನನ್ನ ಮತಕ್ಷೇತ್ರ ಕೂಡ ಬರ್ತದೆ. ಆಮೇಲೆ ಸೋಲಾಪುರದಿಂದ ಆಳಂದು ಬರುವಂಥ 4 ರಸ್ತೆಗಳನ್ನು, ಅಂದರೆ 4 ಚೌಪತಿ
ಚತುರ್ವೇದಿ ಮಾಡುವಂತಹ ಕೆಲಸಗಳನ್ನು ಕೂಡ ನಡೀತಾ ಇದೆ. ಬೀದರ್ ನಿಂದ ಚಿಂಚೋಳಿ, ಚಿಂಚೋಳಿಯಿಂದ ಮೆಬನೂರ್ ಕೂಡ ನಾವು ಅದನ್ನ ರಾಷ್ಟ್ರ ಹೆದ್ದಾರಿಯನ್ನು ಮಾಡಿದ್ದೀವಿ. ಮಹಗಾವ್ನಿಂದ ಚಿಂಚೋಳಿ ಮತ್ತು ಆ ಕಡೆ ಸೇಡಮು, ಹೀಗೆ ಈ ಜಿಲ್ಲೆಯಲ್ಲಿ ನಮ್ಮ ಪಕ್ಷದ ಸಂಸದರು ಇಲ್ಲಾಂದ್ರೂ ಕೂಡ ನಾವು ವಿಕಾಸದಲ್ಲಿ ಯಾವುದು ಕಡಿಮೆ ಮಾಡ್ತಾ ಇಲ್ಲ. ಇದು ನಮ್ಮ ಸರ್ಕಾರದ ಒಂದು ಹೆಮ್ಮೆ ವಿಷಯ ಅಂತ ನಮ್ಮ ಕಾರ್ಯಕರ್ತರು ಜನರ ಮಧ್ಯದಲ್ಲಿ ನಾವು ಕರ್ಕೊಂಡು ಹೋಗ್ಬೇಕು ಬಂಧುಗಳೇ. ಅಂದಾಗ ಮಾತ್ರ ಜನರಿಗೆ ಮನವರಿಕೆ ಆಗ್ತದೆ, ಇಲ್ಲಾಂದ್ರೆ ಆ ಒಂದು ಶ್ರೇಯಸ್ಸು ರಾಜ್ಯ ಸರ್ಕಾರ ಮತ್ತೆ ಇಲ್ಲಿನ ಸಂಸದರು ತಗೊಳ್ಳಿಕ್ಕೆ ಅದು ಹಿಂದೆ ಬೀಳ್ತಾರೆ. ಸಿಆರ್ಎಫ್ ನಲ್ಲಿ ಸುಮಾರು 200 ಕೋಟಿಯ ರಸ್ತೆಗಳನ್ನು ನಾವು ಮಂಜೂರು ಮಾಡಿದ್ದೀವಿ. ಈಗ ಟೆಂಡರ್ ಹಂತಗಳಲ್ಲಿದ್ದೇವೆ. ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಸಿಆರ್ಎಫ್ ನ ರಸ್ತೆಗಳಿದ್ದ ಬಂಧುಗಳೇ. ಹೀಗೆ ಹಲವಾರು ಯೋಜನೆಗಳು ನಾವು ಯಾವ ಪಕ್ಷದ ಸಂಸದರಿದ್ದಾರೆ, ಯಾವ ಪಕ್ಷದ ಶಾಸಕರಿದ್ದಾರೆ, ಭೇದ ಭಾವ ಇರಲಾರ್ದೇನೆ ಎಲ್ಲರೂ ನಮ್ಮ ದೇಶದ ನಾಗರಿಕರು ಅನ್ನುವಂತ ರೀತಿಯಲ್ಲಿ ನಾವು ವಿಕಾಸವನ್ನ ಮಾಡ್ತಾ ಇದ್ದೀವಿ ನಮ್ಮ ಜಿಲ್ಲೆಗೆ ಮತ್ತು ನಮ್ಮ ನಗರಕ್ಕೆ. ಇವತ್ತಿನ ದಿವಸ ಇದರಿಂದ ಏನೋ ಕೇಂದ್ರ ಸರ್ಕಾರದ ಯೋಜನೆಗಳು ಯಾವ್ಯಾವ ಬಂದಿದ್ದಾವೆ ಅಂತನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ನಮ್ಗೆ ರಿಂಗ್ ರೋಡ್ಗೆ ಕೇಂದ್ರ ಸರ್ಕಾರದಿಂದ ಸುಮಾರು 600 ಕೋಟಿ ರೂಪಾಯಿ ಕಲಬುರಗಿ ಔಟರ್ ರಿಂಗ್ ರೋಡ್ಗೆ ಇವತ್ತಿನ ದಿವಸ ಕೇಂದ್ರ ಸರ್ಕಾರ ದುಡ್ಡನ್ನು ಕೊಟ್ಟಿದೆ. ಅದರ ಜೊತೆಯಲ್ಲಿ ನಾವೇನು ಕೂತಿರುವಂತಹ ಈ ESI ಆಸ್ಪತ್ರೆ ಆಡಿಟೋರಿಯಂ, ಈ ESI ಆಸ್ಪತ್ರೆ ಬಿಲ್ಡಿಂಗ್ ಆಗಿದ್ದು ಹಿಂದಿನ ಸರ್ಕಾರದಲ್ಲಿ. ಆದರೆ ಇಲ್ಲಿ ಹಾಸ್ಪಿಟಲ್ ಆಗಲಿ, ಇಲ್ಲಿರುವಂಥ ಡೆಂಟಲ್ ಕಾಲೇಜ್ ಆಗಿರಲಿ, ಪ್ಯಾರಾಮೆಡಿಕಲ್ ಕಾಲೇಜ್ ಆಗಿರಲಿ, ಅವು ಯಾವುದೂ ಕೂಡ ಸ್ಟಾರ್ಟ್ ಆಗಿದ್ದಿಲ್ಲ. ಇಲ್ಲಿರುವಂಥ ಕಾಲೇಜಿಗೆ ಇಲ್ಲಿರುವಂಥ ಹಾಸ್ಪಿಟಲನ್ನು ಪ್ರಾರಂಭ ಮಾಡಬೇಕು ಮತ್ತು ಡೆಂಟಲ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜುಗಳನ್ನು ಕೂಡ ಪ್ರಾರಂಭ ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಂಡಾಗ ಇವತ್ತು ESI ಹಾಸ್ಪಿಟಲ್ ಕೂಡ ಇವತ್ತಿನ ದಿವಸ ಪ್ರಾರಂಭ ಆಗಿದೆ. ಕೇವಲ 10 ರೂಪಾಯಿನಲ್ಲಿ ಇವತ್ತಿನ ದಿವಸ ಪೇಷಂಟ್ಗಳನ್ನು ಇವತ್ತಿನ ದಿವಸ ಟ್ರೀಟ್ಮೆಂಟ್ ಅನ್ನು ಕೊಡುವಂತಹ ಏಕೈಕ ಆಸ್ಪತ್ರೆ ಇಡೀ ವಿಶ್ವದಲ್ಲಿ ಎಲ್ಲಾದರೂ ಇದ್ರೆ ಅದು ನಮ್ಮ ಕಲಬುರಗಿಯಲ್ಲಿ ಅಂತನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಮೆಡಿಸಿನ್ಸ್ ಕೂಡ ಫ್ರೀ ಕೊಡ್ತಾರೆ. ಕೇವಲ OPD ಚಾರ್ಜಸ್ ಅಂತಂದ್ರೆ 10 ರೂಪಾಯಿ. 10 ರೂಪಾಯಲ್ಲಿ ನಿಮಗೆ ಟ್ರೀಟ್ಮೆಂಟ್ ಜೊತೆಯಲ್ಲಿ ಮೆಡಿಸಿನ್ ಕೂಡ ಇವತ್ತಿನ ದಿವಸ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಅದರ ಲಾಭನೂ ಕೂಡ ಇವತ್ತಿನ ದಿವಸ ನಾವು ಪಡಿಬೇಕು ಅಂತನ್ನುವ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಅನೇಕ ಯೋಜನೆಗಳನ್ನ ಇವತ್ತು ಪ್ರಧಾನ ಮಂತ್ರಿ ಜನಧನ್ ಯೋಜನೆ ಆಗಿರ್ಬೋದು, ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಆಗಿರ್ಬೋದು, ಇಂತಹ ಅನೇಕ ಯೋಜನೆಗಳು ಈ ಭಾಗದ ಜನರು ಕೂಡ ಇವತ್ತಿನ ದಿವಸ ಪಡಿತಾ ಇದ್ದಾರೆ. ಆದ್ರೆ ಎಲ್ಲರ ಇವತ್ತು ಆ ಎಲ್ಲ ಯೋಜನೆಗಳನ್ನು ನಮ್ಮ ಜನರು ಮುಂದೆ ಬಂದು ಅದನ್ನ ಲಾಭವನ್ನ ತಗೋಬೇಕು ಅಂತ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಿ. ಕ್ಯೋಕಿ ಮೋದಿಜಿ ಕಿ ಜೋ ಆಜ್ ತೀನ್ ಸಾಲ್ ಕಿ ಉಪಲಬ್ಧಿಯಾ ಹೈ ವೋ ನಾಕಾಮ್ ರಹೆಂಗಿ ಅಗರ್ ಸ್ಟೇಟ್ ಮೇ ಹಮ್ನೆ ಅಪ್ನಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ನಹೀ ಬನಾಯಿ. ಭಾರತ ಸರ್ಕಾರ ಮೇ ಭಾರತೀಯ ಜನತಾ ಪಾರ್ಟಿ ಕಿ ಸರ್ಕಾರ, ಸ್ಟೇಟ್ ಮೇ ಜಬ್ ಭಾರತೀಯ ಜನತಾ ಪಾರ್ಟಿ ಕಿ ಸರ್ಕಾರ ಬಂತಿ ಹೈ ತೋ ಏಕ್ ಕನ್ವರ್ಜೆನ್ಸ್ ಹೋತಾ ಹೈ, ಏಕ್ ಸಿನರ್ಜಿ ಹೋತೀ ಹೈ, ಏಕ್ ತಾಲ್ ಮೇಲ್ ಹೋತಾ ಹೈ. ಹಮಾರಿ ಶುರುವಾತ್ ಇಸ್ ಭಾರತೀಯ ದೇಶ ಮೇ ಗಾಂವ್ ಸೇ ಹುಯಿ. ಮೇ ಏಕ್ ಎಕ್ಸಾಂಪಲ್ ದೇನಾ ಚಾಹತಿ ಹೂಂ ಕಿ ಜಬ್ ಬೈಲ್ಗಾಡಿ ಚಲತಿ ಹೈ ತೋ ದೋ ಪಹಿಯೋಂ ಪೇ ಚಲತಿ ಹೈ. ಏಕ್ ಪಹಿಯಾ ಆಪ್ನೆ ಭಾರತ ಸರ್ಕಾರ ಕಾ ಲಗಾಯಾ, ದೂಸರಾ ಪಹಿಯಾ ಆಪ್ನೆ ಕಿಸಿ ಔರ್ ಪಾರ್ಟಿ ಕಿ ಸರ್ಕಾರ ಕಾ ಲಗಾಯಾ ತೋ ಬೈಲ್ಗಾಡಿ ಅಪ್ನೆ ದಿಶಾ ಮೇ ನಹೀ ಚಲ್ ಪಾಯೇಗಿ. ಸೀಧಿ ಬಾತ್ ಹೈ. ತೋ ಇಸಿಲಿಯೇ ದೋನೋ ಪಹಿಯೇ ಭಾರತೀಯ ಜನತಾ ಪಾರ್ಟಿ ಕೆ ಹೋನೇ ಹೈ, ಹೋನೇ ಹೈ ಕಿ ನಹೀ. अगर आज आपने जो वीडियो फिल्म देखा बहुत अति सुंदर, पर सुंदरता अलग, पर जो ठोस चीजें जो उसमें से निकल के आ रही थी वो एक ऐसी दिशा दिखा रही थी, ऐसा लक्ष्य जो पूर्ति की तरफ चल रहा है, जो पूरे देश में हमने कभी 50 साल में देखा नहीं, वो पूर्ति अगर हमें स्टेटों में करनी है तो एक येदुरप्पा वाली सरकार बनानी है. बनानी है कि नहीं? तो ये पहले पंक्ति के जो सारे हमारे शीर्ष नेतृत्व हैं, मैं आप सबको नमन करती हूं, आप सबको बधाई देती हूं कि आपकी ऊर्जा, आपके अनुभव,
अगले 6 महीने में, अगले 8 महीने में उसी दिशा में ले जाए जहां पूरे देश में आज विकास का काम हो रहा है और यही अटक गया है, आपकी बैलगाड़ी यही रुक गई है। उस बैलगाड़ी को ठीक से चलाकर भारतीय जनता पार्टी की सरकार लेके आए। ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವರಾದ ಭಗವಂತ ಖೂಬಾ, ಶಾಸಕರಾದ ದತ್ತಾತ್ರೇಯ ಪಾಟೀಲ್ ರೇವೂರ್, ವಿಧಾನ ಪರಿಷತ್ ಸದಸ್ಯರಾದ ಅಮರನಾಥ್ ಪಾಟೀಲ್, ಬಿಜಿ ಪಾಟೀಲ್, ಮಾಜಿ ಸಚಿವ ರೇವುನಾಯ್ಕ ಬೆಳಂಗೆ, ಮುಖಂಡರಾದ ಮಹಾಂತಗೌಡ, ದಯಾಘನ್ ಧಾರವಾಡ್ಕರ್, ಅರವಿಂದ್ ನವಲೆ, ಮಹಾದೇವ್ ಬೆಳಂಗೆ, ಮಹಿಳಾ ಘಟಕದ ಅಧ್ಯಕ್ಷೆ ದಿವ್ಯಾ ಹಾಗರ್ಗೆ, ಪಾಲಿಕೆ ಸದಸ್ಯರು ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಕನ್ನಡ ಒಕ್ಕೂಟಗಳು ಇಂದು ಕರೆ ನೀಡಿದ್ದ ಕರ್ನಾಟಕ ಬಂದ್ಗೆ ಹೈದರಾಬಾದ್ ಕರ್ನಾಟಕ ವಿಭಾಗದಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ರೈತರ ಸಾಲ ಮನ್ನಾ, ಬಯಲು ಸೀಮೆಗೆ ಶಾಶ್ವತ ನೀರಾವರಿ ಯೋಜನೆ ಸೇರಿದಂತೆ ಪ್ರಮುಖ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕನ್ನಡ ಒಕ್ಕೂಟಗಳು ಇಂದು ಕರೆ ನೀಡಿದ ಕರ್ನಾಟಕ ಬಂದ್ಗೆ ಹೈದರಾಬಾದ್ ಕರ್ನಾಟಕದಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಹೈದರಾಬಾದ್ ಕರ್ನಾಟಕ ಪ್ರದೇಶದ ವ್ಯಾಪ್ತಿಯಲ್ಲಿ ಬರುವ ಕಲಬುರಗಿ, ಬೀದರ್ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಇಂದಿನ ಬಂದ್ ಯಾವುದೇ ಪರಿಣಾಮ ಬೀರಲಿಲ್ಲ. ಎಂದಿನಂತೆ ಬಸ್, ಆಟೋ, ಅಂಗಡಿ ಮುಂಗಟ್ಟುಗಳು ತೆರೆದಿದ್ದವು. ಶಾಲಾ ಕಾಲೇಜುಗಳು ಎಂದಿನಂತೆ ಮುಂದುವರೆದಿದ್ದವು. ಜನಜೀವನದ ಮೇಲೆ ಯಾವುದೇ ರೀತಿಯಲ್ಲಿ ಇಂದಿನ ಬಂದ್ ಪರಿಣಾಮ ಬೀರಲಿಲ್ಲ. ಕೆಲ ಕನ್ನಡ ಸಂಘಟನೆಗಳು ಇಂದಿನ ಕರ್ನಾಟಕ ಬಂದ್ ಅನ್ನು ಬೆಂಬಲಿಸಿ ಸಾಂಕೇತಿಕವಾಗಿ ಪ್ರತಿಭಟನಾ ಪ್ರದರ್ಶನವನ್ನು ನಡೆಸಿ ಬೇಡಿಕೆಯ ಮನವಿ ಪತ್ರವನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಅರ್ಥಕ್ರಾಂತಿ ಕುರಿತು ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಪುಣೆಯ ಅನಿಲ್ ಬೋಕಿಲ್ ಅವರು ವಿಶೇಷ ಉಪನ್ಯಾಸ ನೀಡಿದರು. ಕಲಬುರಗಿ ನಗರದ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಶನಿವಾರ ಆಯೋಜಿಸಿದ ಅರ್ಥಕ್ರಾಂತಿ ಕುರಿತು ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಉಪನ್ಯಾಸ ಕಾರ್ಯಕ್ರಮವನ್ನು ಪುಣೆಯ ಅರ್ಥಕ್ರಾಂತಿ ಪ್ರತಿಷ್ಠಾನದ ಅಧ್ಯಕ್ಷ ಅನಿಲ್ ಬೋಕಿಲ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ನಂತರ ಅರ್ಥಕ್ರಾಂತಿ ಕುರಿತು ವಿಶೇಷ ಉಪನ್ಯಾಸವನ್ನು ಮಂಡಿಸಿದರು. क्या है आपका भी जज्बा, क्या लगता है आपका, अभी बताइए मुझे, ये गलत था या सही था? जो भविष्य ने किया मैं उसकी बात नहीं कर रहा हूं, वो जो किया है उसकी बात नहीं, अर्थ करने की इस बात के लिए इंफोसाइज कर रही थी स्कीम में, ये चार आंसर. अभी ये बैंक डोमेन में पैसा जाएगा तो सबके हाथ में कैसा जाएगा? अभी मेरे हाथ में, अभी मेरे अगर नौकरी यहां जाती तो कोई किसी और को मिलती किसान को, क्योंकि वो उसका काम वही रहता है. जानते हैं कि सरकार जो चलती है, जैसे हमारे घर का परिवार चलता है तो हम क्या करते हैं, जो कमाता ज्यादा वो अपने माँ बाप को ज्यादा देता है, इसलिए माँ बाप क्या करते हैं कि वो घर में उसका डिस्ट्रीब्यूशन व्यवस्थित कर सकते हैं. सभी के सभी तो कमाने वाले होते नहीं घर में, कोई छोटे बच्चे हैं, कोई बूढ़े हैं, वो कमाते नहीं, लेकिन उनके ऊपर खर्चा तो करना चाहिए. अभी जो बच्चा है उसको तो पढ़ना है, दादा दादी है उनको तो दवाइयां खाना, वो कमाते नहीं है लेकिन वो घर का मेंबर है, उसके ऊपर खर्चा होना ही चाहिए. इसी तरीके से देश एक बड़ी फैमिली होती है और हमारी सरकार देश की माँ बाप होती है. वो बीजेपी या यूपीए का कोई संबंध नहीं, वो तो पॉलिटिकल पार्टी है, सरकार संस्था की बात. तो हमारा जो कंट्रीब्यूशन देते हैं हम सरकार चलाने के लिए उसको टैक्स बोलते हैं. ये टैक्स पे ही देश चलता है, ये सरकार का क्लीन रेवेन्यू होता है. क्लीन रेवेन्यू जैसे हमारी सैलरी होती है ना, क्लीन रेवेन्यू है, उसके ऊपर रिस्पॉन्सिबिलिटी बहुत है लेकिन लायबिलिटी कुछ नहीं होती. हमने महीना भर काम किया है, जैसे हमें प्रॉफिट कमाया है, ये प्रॉफिट होता है, ये हमारा क्लीन रेवेन्यू है, उसके ऊपर रिस्पॉन्सिबिलिटी है लेकिन लायबिलिटी नहीं है. वैसे सरकार होता है, सरकार का क्लीन रेवेन्यू यानी टैक्स, टैक्स के सिवा सरकार का और कोई रेवेन्यू नहीं.
क्लीन रेवेन्यू। 135 करोड़ का देश चलाने के लिए सरकार के पास अगर टैक्स नहीं चाहेगा तो सरकार क्या करती है? तो सरकार के पास जो दूसरा रास्ता होता है, जो कभी यूज नहीं करना होता है, उसको बोलते हैं कि नोटों का प्रिंटिंग करना, सिग्नोरेजिंग इंग्लिश में बोलते हैं उसको, नोट छपवाना। 3.5 रुपए में 2000 रुपए की सरकार वैल्यू क्रिएट कर देती है। ಈ ಕಾರ್ಯಕ್ರಮದಲ್ಲಿ HKCCI ಅಧ್ಯಕ್ಷ ಸೋಮಶೇಖರ ಟೆಂಗ್ಲೆ, ಪ್ರಶಾಂತ್ ಮಾನ್ಕರ್, ರಾಧಾಕೃಷ್ಣ ರಘೋಜಿ ಸೇರಿದಂತೆ ಇತರರಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.